ஹலோ, குட் மார்னிங், வெல்கம் பேக் டு த சேனல் ரிபா மல்லாட். நானும் சுப்பா. இவத்து ಹೊರಗಡೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಯಾಕಂದರೆ ಬೇಗ ಎದ್ದು ತರಕಾರಿ ಕೊಯ್ಯೋಣ ಅಂತ ಬಂದೆ. ಮಳೆ ಬರ್ತಾ ಇದೆ, ಸ್ವಲ್ಪ ಪಲಾವ್ ಮಾಡೋಣ ಅಂತ. ಶುಂಠಿ ಇರಲಿಲ್ಲ, ಆಮೇಲೆ ಪುದೀನ ಇರಲಿಲ್ಲ. ಪುದೀನ ಎಲ್ಲ ಕೊಯ್ದು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ. ಪುದೀನ ಗಿಡ ಎಲ್ಲ ಹಾಳಾಗ್ಬಿಟ್ಟಿದೆ, ಒಂದು ಎರಡು ಕಡೆ ಮಾತ್ರ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು ಕೂಡ ಖಾಲಿಯಾಗಿತ್ತು. ಇವತ್ತು ನಮ್ಮ ಗಾರ್ಡನ್ನಲ್ಲೇ ಕೊಯ್ದು ಪಲಾವ್ ಮಾಡೋಣ ಅಂತ. ಬೀನ್ಸ್ ಕೂಡ ಕೊಯ್ದಿಟ್ಟಿದ್ದೀನಿ ಸ್ವಲ್ಪ, ಈಗ ಕಮ್ಮಿ ಆಗಿದೆ. ಎಲ್ಲ ಸಣ್ಣ ಸಣ್ಣ ಮಿಡಿ ಕಚ್ಚಿದೆ ಅಷ್ಟೇ, ಒಂದು 15 ದಿನ ಹೋಗಬೇಕು ಚೆನ್ನಾಗಿ ಬಿಡೋದಕ್ಕೆಲ್ಲ. ಮೊಗ್ಗಾಗ್ತಾ ಇದೆ, ಆದರೆ ಈ ಥರ ಮಳೆ ಆದರೆ ಆ ಮೊಗ್ಗೆಲ್ಲ ಉದುರು ಉದುರು ಉದುರಿ ಹೋಗ್ತಾ ಇದೆ. ನಮ್ಮಪ್ಪ ನಾನು ವಿಡಿಯೋ ಮಾಡಿದ್ರೆ ನೋಡ್ತಾ ಇದ್ದಾನೆ. ನಾನು ಕಟ್ ಹಾಕಿದ್ದೀನಿ ಇಲ್ಲೇ ಹೊರಗೆ. ಈಗ ಕಟ್ಟೆಯೆಲ್ಲ ಒರೆಸಿ ಮುಖ ತೊಳೆದು ನೀರು ಕುಡಿಬೇಕು. ನೀರು ಕುಡಿದಿಲ್ಲ ಇನ್ನು, ಬಿಸಿ ಮಾಡಿ ಇಟ್ಕೊಂಡು ತರಕಾರಿ ತಿಳ್ಕೊಂಡು ಹೋಗೋಣ ಅಂತ ಇದೆ. ತರಕಾರಿ ಅಲ್ಲ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಇದು ಶುಂಠಿ. ಬನ್ನಿ, ನಿಮಗೂ ತೋರಿಸ್ತೀನಿ. ಮಳೆ ಜಾಸ್ತಿ ಆಯ್ತು, ಹಾಗಾಗಿ ಸುಮ್ಮನೆ ನಿಂತ್ಕೊಂಡೆ, ಮೈಯೆಲ್ಲ ಒದ್ದೆ ಆಗಿಬಿಡುತ್ತೆ ಅಂತ, ಸ್ವಲ್ಪ ಕಮ್ಮಿ ಆಗಲಿ ಅಂತ. ಸ್ವಲ್ಪ ಕಮ್ಮಿ ಆಯಿತು, ಬನ್ನಿ ಪಲಾವ್ ಮಾಡಬೇಕು ಇವತ್ತು. ಶುಂಠಿನ ನಾನು ಪೇಟೆಯಿಂದ ತಂದುಬಿಟ್ಟು ಈ ಥರ ಹಳೆಯ ಚೀಲ ಇರುತ್ತಲ್ಲ ಅದಕ್ಕೆ ಮಣ್ಣು ತುಂಬಿ ಹಾಕಿರ್ತೀನಿ. ನೀವು ಬೇಕಿದ್ರೆ ಪಾಟಲ್ಲಿ ಕೂಡ ಬೆಳಿಬಹುದು. ನನಗೆ ಯಾವಾಗ ಬೇಕೋ ಆವಾಗ ಕಿತ್ಕೊಂಡು ಕಿತ್ಕೊಂಡು ಹೋಗ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕಾಡು ಕೊತ್ತಂಬರಿ ಅಂತಾರೆ. ಇದಕ್ಕೆ ಏನೋ ಕೊತ್ತಂಬರಿ ಅಂತ ಹೇಳ್ತಾರೆ. ಮೊನ್ನೆ ನೋಡಿದೆ ನಾನು, ಹೆಸರು ಮರ್ತು ಹೋಗ್ಬಿಡ್ತು, ನಾನು ಬರೆದಿಟ್ಕೋಬೇಕಾಗಿತ್ತು. ಪುದೀನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟನ್ನೇ ಕೊಯ್ಕೊಂಡು ಹೋಗ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಏನಂದರೆ ಬಾಡ್ ಹೋಗುತ್ತೆ, ಇಲ್ಲ ಹಾಳಾಗ್ಬಿಡುತ್ತೆ. ಮಳೆ ಜಾಸ್ತಿ ಅಲ್ಲ, ಯಾವಾಗ ಬೇಕೋ ಆವಾಗ ನಮ್ಮ ಹಿತ್ತಲೆಲ್ಲ ಇರುತ್ತಲ್ಲ ಕೊಯ್ಕೊಂಡು ಹೋಗ್ಬೋದು. ಪುದೀನ ತುಂಬ ಚೆನ್ನಾಗಾಗಿತ್ತು, ಈಗ ಸಣ್ಣ ಹುಳ ಬಂದು ತಿಂತಾ ಇದೆ. ನೀವು ಅಷ್ಟೇ ಪಾಟ್ಗಳಲ್ಲಿ ಆರಾಮಾಗಿ ಪುದೀನ, ಶುಂಠಿ, ಅರ್ಶಿಣದ ಎಲೆ ಆ ಥರದ್ದೆಲ್ಲ ಬೆಳ್ಕೋಬೋದು. ನಮಗೆ ಸ್ವಲ್ಪ ಜಾಗ ಇರೋದಕ್ಕೆ ನಾನು ಎಲ್ಲ ಕಡೆ ಬೆಳ್ಕೊತೀನಿ. ನೀವು ಜಾಗ ಇಲ್ಲ ಅನ್ನೋರು ಪಾಟ್ಗಳಲ್ಲಿ ಆರಾಮಾಗಿ ಬೆಳ್ಕೋಬೋದು. ಪುದೀನ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಶುಂಠಿನೂ ಅಷ್ಟೇ, ನಂಗೆ ಯಾವಾಗ ಬೇಕೋ ಆವಾಗ ಕಿತ್ಕೊಂಡು ಕಿತ್ಕೊಂಡು ಹೋಗ್ತೀನಿ. ನಾನು ಹೋದ್ಸಲ ಬಾಳೆಗಿಡ ತೋರಿಸಿದ್ದಲ್ಲ, ಯಾರಿಗೆ ಖುಷಿಯಾಗಿತ್ತು ಅಂತ ಹೇಳಿದ್ರು ಬಾಳೆಗಿಡ ನೋಡಿ. ತುಂಬ ದಿನ ಆಯಿತು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಶೈ ಕೇಳಿದೆ, ಅದಕ್ಕೆ ನಿನ್ನೆ ಶೈ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಅವನು ಬಾಯಲ್ಲಿ ಬರೋದು ಒಂದಂದರೆ ಉಪ್ಪಿಟ್ಟು ಮಾಡೋ ಅಂದ. ಉಪ್ಪಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂದರೆ, ಅವಾಗ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಾಗಿತ್ತು. ಉಪ್ಪಿಟ್ಟು ಮಾಡಿದ್ರೆ ಸ್ಕೂಲಿಗೆ ಒಯ್ಯೋಕ್ಕೆ ಚೆನ್ನಾಗಲ್ಲ, ಅದು ಬಿಸಿ ಬಿಸಿ ಅಂತ ತಿಂದ್ರೇ ಚೆನ್ನಾಗಿ ಅದು. ಅದಕ್ಕೆ ಪಲಾವೇ ಮಾಡಿಕೊಡ್ತೀನಿ ಅಂತ ಅಲ್ಲ, ಅವನೇ ಹೇಳ್ದ ಪಲಾವ್ ಮಾಡು ಅಂತ ಹೇಳ್ದ. ಹಾಗಾಗಿ ಪಲಾವ್ ಮಾಡ್ತಾ ಇದ್ದೀನಿ, ಯಾಕಂದರೆ ಲಂಚ್ ಬಾಕ್ಸಿಗೂ ಈಗ ಹಾಕಕ್ಕೆ ಚೆನ್ನಾಗಾಗಬೇಕಲ್ಲ, ಹಾಗಾಗಿ ತಿಂಡಿ ಮಾಡಿದ್ರೆ ನನಗೆ ಕಷ್ಟ ಆದಂಗೆ ಆಗಿದೆ. ನಮ್ಮನೆಯವರಿಗೆ ಈ ರೈಸ್ ಐಟಮ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇವತ್ತು ಬೇರೆ ಮತ್ತೆ ತಿಂಡಿ ಮಾಡಬೇಕು. ಎರಡೆರಡು ತಿಂಡಿ ಆಗುತ್ತೆ ನಮಗೂ, ಅದು ಮಾಡ್ತೀನಿ ಅಷ್ಟೇ. ನನಗೂ ನೋಡಿದ್ರೆ ನನಗೂ ಬೆಳಗ್ಗೆ ಇಷ್ಟ ಆಗಲ್ಲ, ಮಧ್ಯಾಹ್ನ ತಿಂತೀನಿ ಇಲ್ಲ ರಾತ್ರಿ ತಿಂತೀನಿ, ಸಂಜೆ ಕಡೆ ಚೆನ್ನಾಗಿರುತ್ತೆ. ನಂಗೆ ಬೆಳಗ್ಗೆನೂ ಅಷ್ಟೇ ರೈಸ್ ಐಟಮ್ ತಿನ್ನಕ್ಕೆ ಇಷ್ಟ ಆಗಲ್ಲ. ನಿಮಗೂ ಅಷ್ಟೇ, ಯಾರ್ಯಾರಿಗೆಲ್ಲ ಬೆಳಗ್ಗೆ ರೈಸ್ ಐಟಮ್ ತಿನ್ನಕ್ಕೆ ಇಷ್ಟ ಆಗಲ್ಲ, ರೊಟ್ಟಿ, ಚಪಾತಿ ಈ ಥರದ್ದೆಲ್ಲಾದ್ರೆ ತಿಂತೀವಿ, ಪಲಾವು, ವಾಂಗಿಬಾತು ಆ ಥರದ್ದೆಲ್ಲ, ಪುಳಿಯೋಗರೆ, ಚಿತ್ರಾನ್ನ ಆದರೆ ಪರವಾಗಿಲ್ಲ ತಿಂತೀನಿ, ಯಾಕಂದರೆ ಅದು ಸ್ವಲ್ಪ ಸೂಜ್ಮೆಣ್ಸು ಹಾಕಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ, ಅದು ತಿಂತೀನಿ. ಆದರೆ ಇದಿಷ್ಟ ಆಗಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ತರಕಾರಿ ಒಂದು ಹೆಚ್ಕೊಬೇಕು, ಟೈಮು ಆಗೋಯ್ತು, ನೀರು ಕುಡ್ದಿಲ್ಲ ಇನ್ನು. ನಾನು ಎಲ್ಲ ರೆಡಿ ಮಾಡಿಕೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ನೀರು ಈಗ ಕುಡ್ಕೊಂಡು ಅಡುಗೆನ ಶುರು ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಜೋಳದ ರೊಟ್ಟಿ ಮಾಡಿ ಇದನ್ನು ಮಾಡ್ತೀನಿ, ಏನದು ಹೆಸರುಕಾಳು ಚಟ್ನಿ ಮಾಡ್ತೀನಿ. ಎರಡೆರಡು ತಿಂಡಿ ಹುಡ್ಕೋದ್ರ ಬೆಳೆ ಬದನೆಕಾಯಿ ಇದೆ, ಬದನೆಕಾಯಿ ಬಜ್ಜಿ ಮಾಡಿದ್ರೆ ರೊಟ್ಟಿ ತಿಂತಾರೆ. ಜೋಳದ ರೊಟ್ಟಿಗೆ ಅಷ್ಟು ಚೆನ್ನಾಗಾಗಲ್ಲ, ಜೋಳದ ರೊಟ್ಟಿಗೆ ಏನಂದರೆ ಸ್ವಲ್ಪ ಖಾರ ಖಾರ ಆ ಥರ ಇರಬೇಕು. ಅದಕ್ಕೆ ಸ್ವಲ್ಪ ಹೆಸರುಕಾಳು ಚಟ್ನಿ ಮಾಡೋದನ್ನು ತೋರಿಸ್ತೀನಿ ನಿಮಗೂ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿಗೆ ಸೂಪರಾಗಿರುತ್ತೆ, ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಈಗ ಮನೇಲಿ ತರಕಾರಿ ಇಲ್ಲ ಅಂದಾಗ ನೀವು ಈ ಥರ ಕಾಳುಗಳಲ್ಲೇ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ. ಉದ್ದಿನ ಕಾಳಲ್ಲೂ ಮಾಡ್ತಾರೆ, ಉದ್ದಿನ ಕಾಳು ಸಿಗೋದೇ ಇಲ್ಲ, ನಾನೊಂದು ಸ್ವಲ್ಪ ಸಿಕ್ಕಿತ್ತು ತಗೊಂಡು ಇಟ್ಕೊಂಡಿದ್ದೆ ಅವಾಗ. ತುಂಬ ಹಳೆಯದು, ಫ್ರಿಜ್ಜಲ್ಲಿದೆ. ಈಗ ಲವಂಗ ಎಲ್ಲ ತೆಗಿತಾ ಇದ್ದಲ್ಲ, ಫ್ರಿಜ್ಜಲ್ಲಿ ಕಾಣ್ತು. ನೀರು ಕುಡ್ಕೊಂಡು ಅಡುಗೆನ ಶುರು ಮಾಡ್ತೀನಿ, ಟೈಮ್ ಆಗಿಬಿಡುತ್ತೆ. ಪಲಾವ್ಗೆ ನಾನು ರುಬ್ಬೋದಕ್ಕೆ ಒಂದೇ ಕಪ್ಪಷ್ಟು ಪಲಾವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಒಂದು ಸಣ್ಣ ಒಂದು ಎರಡು ಚಮಚದಷ್ಟು ಹಸಿ ಕಾಯ್ತುರಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲ, ಹಾಗಾಗಿ ಆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಲವಂಗ, ಒಂದು 4 ಮೆಣಸಿನಕಾಳು, ಒಂದು ನಾನು ಚಕ್ರ ಮಗ್ಗುನ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಹುರಿಬಾರ್ದು, ಹಾಗೆ ಹಸಿದೇ ಹಾಕಬೇಕು. ಲಂಚ್ ಬಾಕ್ಸಿಗೆ ಮತ್ತು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ಥರ ದಿಢೀರಂತ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈ ಹೋಟ್ಲಲ್ಲೆಲ್ಲ ಕೊಡ್ತಾರೆ ಗೊತ್ತಾ, ಸ್ವಲ್ಪ ಲೈಟಾಗಿರುತ್ತೆ. ಸ್ವಲ್ಪ ಹಸಿಮೆಣಸನ್ನು ತೊಗೊಂಡಿದ್ದೀನಿ, ಆಮೇಲೆ ಒಂದು ಪಲಾವ್ ಎಲೆ ತೊಗೊಂಡು ಇದೆಲ್ಲದನ್ನು ಒಟ್ಟಿಗೆ ನಾನು ರುಬ್ಕೊತೀನಿ.
ತರಕಾರಿಯಲ್ಲಿ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 4-5 ಬೀನ್ಸ್ ತೊಗೊಂಡಿದ್ದೀನಿ, ಒಂದೇ ಆಲೂಗಡ್ಡೆ ತೊಗೊಂಡಿದ್ದೀನಿ. ಯಾಕಂದರೆ ಒಂದೇ ಕಪ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಮತ್ತು ಶ್ರೇಯು ತುಂಬ ತರಕಾರಿನೂ ತಿನ್ನಲ್ಲ, ಸ್ವಲ್ಪ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಿಕ್ಸಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಹಾಕಬೇಡಿ, ಅದು ಹಸಿರು ಕಲರ್ ಬರಬೇಕು. ಆ ಪುದೀನ ಇರುತ್ತಲ್ಲ, ಆ ಕಲರ್ ಬಂದಾಗ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಈ ಕಡೆ ಜೋಳದ ರೊಟ್ಟಿ ಮಾಡೋದಕ್ಕೆ ನೀರು ಇಟ್ಕೊತಾ ಇದ್ದೀನಿ. ಒಂದೇ ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ನಾನು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ನಾನು ಇದೆಲ್ಲ ಮಾಡಬೇಕಿದ್ರೆ ಚಿನ್ನಿ ಫೋನ್ ಕೂಡ ಬಂತು, ಅವಳ ಫೋನನ್ನು ಅಟೆಂಡ್ ಮಾಡ್ತಾ ಇದ್ದೆ. ನಾನು ತುಂಬ ಜನ ಕೇಳಿದ್ರು ಚಿನ್ನಿ ಹೇಗಿದ್ದಾಳೆ ಅಂತ ಹೇಳಿ. ಆರಾಮಿದ್ದಾಳೆ, ಕ್ಲಾಸಸ್ಸು ನಡೀತಾ ಇದೆ, ಎಕ್ಸಾಮ್ಸ್ ನಡೀತಾ ಇದೆ, ಹಾಗೆ ನಡೀತಾ ಇದೆ. ಒಂದು 5 ನಿಮಿಷನೂ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ಲು. ಅವ್ರ ಡ್ಯಾಡಿ ಹೇಳ್ತಾ ಇದ್ರು ಅದನ್ನು ಎಂಜಾಯ್ ಮಾಡು, ಯಾಕಂದರೆ ಇನ್ನು ಒಂದೇ ವರ್ಷ PUC ಅಂತ ಹೇಳ್ತಾ ಇದ್ರು ಅವ್ರ ಡ್ಯಾಡಿ. ಬೆಳಗ್ಗೆ ಇಷ್ಟೊತ್ತಿಗೆ ಸಂಜೆ ಒಂದು ಸಲ 2 ಸಲ ಫೋನ್ ಮಾಡ್ತಾಳೆ. ಒಂದೊಂದು ದಿನ ಬಿಟ್ಟು ದಿನಕ್ಕೆ ಕೂಡ ಮಾಡ್ತಾಳೆ. ಡ್ಯಾಡಿಗೆ ಬೆಳಗ್ಗೆ ಮಾಡಿದಾಗ ನಂಗೆ ಮಾಡಲ್ಲ, ಹೀಗೆ ಮಾಡ್ತಿರ್ತಾಳೆ. ಸ್ವಲ್ಪ ಡ್ಯಾಡಿಗೆ ಜಾಸ್ತಿ ಮಾಡೋದವಳು, ವಿಡಿಯೋ ಕಾಲ್ ಮಾತ್ರ ನನಗೆ ಮಾಡ್ತಿರ್ತಾಳೆ. ಇಲ್ಲಿ ನೀರು ಕುದ್ದಿತ್ತು, ಹಿಟ್ಟನ್ನು ಹಾಕಿದ್ದೀನಿ. ಸ್ವಲ್ಪ ಗಟ್ಟಿ ಆಗೋ ತನಕ ಹಿಟ್ಟನ್ನು ಹಾಕಿ ಕೈ ಆಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ನನಗೆ ಈ ಮೆಥಡಲ್ಲಿ ಮಾಡಿದ್ರೆ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ಎಷ್ಟು ಬೇಕು ಅಷ್ಟನ್ನೇ ಮಾಡ್ತಾ ಇದ್ದೀನಿ. ಒಂದು 5 ರೊಟ್ಟಿ ಆಗುತ್ತೆ ಇದರಲ್ಲೇ. ಹೊರಗಡೆ ತುಂಬ ಮಳೆ ಬರ್ತಾ ಇತ್ತು. ಈಗ ಹೆಸರುಕಾಳು ಚಟ್ನಿ ಮಾಡೋಣ ಬನ್ನಿ. 1 ಕಪ್ಪಷ್ಟು ಹೆಸರುಕಾಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಸೂಜಿಮೆಣಸು, ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಮರೆತು ಬಿಡ್ತೀನಿ ಅಂತ ಈಗಲೇ ಹಾಕ್ತಾ ಇದ್ದೀನಿ. ರುಬ್ಬೋದಕ್ಕೆ ಹಾಕಿದರೆ ಅದರದ್ದೇ ಒಂದು ಫ್ಲೇವರ್ ಕೊಡುತ್ತೆ. ಇದನ್ನು ಸಣ್ಣ ಉರಿಲಿ ಕೆಂಪಾಗೋ ತನಕ ಹುರಿದು ಇದಕ್ಕೆ ಒಂದು ಸ್ವಲ್ಪ ಕಾಯಿತುರಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಯಿತುರಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ನಾನು ಬಿಸಿದ್ರ ಮೇಲೆ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಹುಳಿ, ಬೆಲ್ಲ, ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ತಣ್ಣಗಾದ ನಂತರ ಅದನ್ನು ರುಬ್ಬಬೇಕು. ಅಲ್ಲಿ ತನಕ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಕೊತ್ತಂಬರಿ ಸೊಪ್ಪನ್ನ ತೋಟದಿಂದ ತಂದಿರ್ತಾರೆ, ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ನಾನು ಹಾಗೆ ಕವರಲ್ಲಿ ಒರೆಸಿ ಮತ್ತು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ ಇಡ್ತೀನಿ. ನೋಡ್ಬೋದು ಎಲ್ಲ ಹಾಳಾಗಿದೆ. ಇವಾಗ ತೋಟದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು, ಮಳೆಗೆ ಎಲ್ಲ ಉದುರಿ ಹೋಗಿದೆ ಅಂತ ಹೇಳ್ತಾ ಇದ್ರು. ನಾನು ಇನ್ನೊಂದು ತಟ್ಟೆಗೆ ಏನು ಹಾಕಿ ನಾದದು ಅಂತ ಅಲ್ಲೇ ಜುಗಾಡ್ ಮಾಡ್ತಾ ಇದ್ದೀನಿ. ಶ್ರೇಯು ವಿಡಿಯೋ ಮಾಡ್ತಾ ಇದ್ದಾನೆ, ನಾನು ಅವ್ನು ವಿಡಿಯೋ ಮಾಡಿದ್ದನ್ನು ನೋಡಿಲ್ಲ. ನಾದ್ತಾ ಇದ್ದೀನಿ ಅದರೊಳಗೆ ಹಾಕ್ಕೊಂಡು. ತಟ್ಟೆಯಲ್ಲಿ ಹಾಕ್ಕೊಂಡ್ರೆ ಮತ್ತೆ ತಟ್ಟೆ ಬೇರೆ ತೊಳಿಬೇಕು, ಅದಕ್ಕೆ ಇದೊಂಥರ ಜುಗಾಡ್ ಅಂತಲೇ ಹೇಳ್ಬೋದು. ಮತ್ತು ಯಾರು ತಟ್ಟೆ ತೊಳಿತಾರೆ ಅಂತ ಈ ಥರ ಮಾಡ್ತಾ ಇದ್ದೀನಿ. ಶ್ರೇಯಿಗೆ ಪಲಾವ್ ಮಾಡಿದ್ದೀನಿ ಅಂದರೆ ಅವನಿಗೆ ಬಜ್ಜಿ ಬೇಕಲ್ಲ, ಹಾಗಾಗಿ ಅವನಿಗೆ ಬಜ್ಜಿಗೆ ಸ್ವಲ್ಪ ಕಾಯನ್ನ ಮಿಕ್ಸಿ ಮಾಡಿ ಕೊಡ್ತಾ ಇದ್ದೀನಿ. ಬಾಕಿದ್ನೆಲ್ಲ ಅವನೇ ಮಾಡ್ಕೊತಾನೆ ಬಜ್ಜಿನ, ನಿಮಗೆ ಗೊತ್ತಿರುತ್ತೆ ಯಾವಾಗಲೂ ಬಜ್ಜಿ ಅವನ ಕೆಲಸ. ನನಗೆ ಇವತ್ತು ಮಾಡು ಅಂದ, ಮಗ ನೀನೇ ಮಾಡು ಅಂತ ಹೇಳಿದೆ ಅವನಿಗೆ. ನಾನು ಬಜ್ಜಿ ಮಾಡಿದ್ದೆಲ್ಲ ಅದಕ್ಕೇ ಹೆಸರುಕಾಳು ಚಟ್ನಿನ ಅದರಲ್ಲೇ ರುಬ್ತೀನಿ. ಹೆಸರುಕಾಳಿಗೆ ನೀವು ಕಾಯಿತುರಿ ಏನು ಹಾಕಬೇಕು ಅಂತೆಲ್ಲ ಹಾಗೆ ಕೂಡ ಮಾಡ್ಬೋದು. ಕಾಯಿತುರಿ ಹಾಕಿದರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಒದಗುತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ. ಇದನ್ನು ಕಲ್ಲಲ್ಲಿ ಗಟ್ಟಿ ರುಬ್ಕೊಂಡ್ರೆ ನೀವು ಊಟದ ಜೊತೆ ಕೂಡ ನಂಚ್ಕೊಂಡು ಊಟ ಮಾಡ್ಬೋದು ಚಟ್ನಿನ, ಅಷ್ಟು ಚೆನ್ನಾಗಿರುತ್ತೆ. ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಕೆಲಸ ಆಯಿತು. ಈಗ ಶೇವಿಗೆ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ಗೆ ಸ್ವಲ್ಪ ಎಣ್ಣೆ, ತುಪ್ಪ ಹಾಕಿದ್ದೀನಿ. 1 ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ. ಕರಿಬೇವು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಕರಿಬೇವೆಲ್ಲ ಹಾಳಾಗಿತ್ತಲ್ಲ, ಅದನ್ನು ಆರಿಸ್ಕೋಬೇಕು, ಅದರಲ್ಲಿ ಒಳ್ಳೇದು ಯಾವುದಿದೆ ಅದನ್ನು ಆರಿಸ್ಕೊತೀನಿ. ಆಮೇಲೆ 1 ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಏನು ಹಾಕೋ ಅವಶ್ಯಕತೆ ಇಲ್ಲ, ಆದರೂ ಒಂಥರ ಟೇಸ್ಟು ಏನಾದರೂ ಬೇರೆ ಥರ ಬರಲಿ ಅಂತ ನಾನಿವತ್ತು 1 ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಮಾಡಲ್ಲ ನಾನು, ಇವತ್ತು ನೋಡೋಣ ಅಂತ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಅಡುಗೆಯಲ್ಲಿ ಹೊಸದನ್ನು ಹಾಕಬೇಕಲ್ವಾ, ಅದು ಹೇಗಾಗುತ್ತೆ ನೋಡೋಣ ಅಂತ ಇವತ್ತು ಆ ಥರ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಬೆಂದ ನಂತರ ನಾನು ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋ ತನಕ, ಅಂದರೆ ಸ್ವಲ್ಪ ಎಣ್ಣೆ ಬಿಡುತ್ತಾ ಬರುತ್ತೆ ಅಲ್ಲಿ ತನಕ, ಚೆನ್ನಾಗಿ ಹುರ್ಕೊಂಡು ಅಕ್ಕಿನೂ ಅಷ್ಟೇ ತೊಳೆದು ಹಾಕಿ 1-2 ನಿಮಿಷ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ. ಇದು ಸೋನಾ ಮಸೂರಿ ಬಾಸ್ಮತಿಕ್ಕಿಂತನೂ ನಾವು ಮನೇಲೆ ದಿನ ಊಟ ಮಾಡ್ತೀವಲ್ಲ, ಲೋಕಲ್ ಅಕ್ಕಿ, ಕೆಂಪಕ್ಕಿ ಅಂತ ಹೇಳ್ತೀವಲ್ಲ, ಆ ಅಕ್ಕಿಲೇ ಚೆನ್ನಾಗಿರುತ್ತೆ. ವಾಂಗಿಬಾತು ಮತ್ತು ಚಿತ್ರಾನ್ನ ಆ ಥರದ್ದೆಲ್ಲ ಈ ಹಳ್ಳಿಗಳಲ್ಲಿ ಸಿಗುತ್ತಲ್ಲ, ಆ ಅಕ್ಕಿ ಚೆನ್ನಾಗಿರುತ್ತೆ. ನನಗೆ ಯಾರೋ ಒಬ್ಬರು ಕೇಳ್ತಾಯಿದ್ರು ನೀವು ಉಪಯೋಗಿಸೋ ಅಕ್ಕಿ ಯಾವುದು ಅಂತ.
ಅಂದರೆ ಯಾಕೋ ಕೆಂಪಿರುತ್ತಲ್ಲ, ಅದಕ್ಕೆ ನಾವು ಹಳ್ಳಿಲಿ ರೈತರು ಬೆಳೆದಿರ್ತಾರಲ್ಲ ಅವ್ರ ಹತ್ರ ಭತ್ತ ತೊಗೊತೀವಿ, ನೋಡ್ಬೋದು ಈ ಥರ ಕೆಂಪಿರುತ್ತೆ. ಅಕ್ಕಿಗೆ ನಾನು ಯಾವಾಗಲೂ ಪಾಲಿಷ್ ಮಾಡಿಸಲ್ಲ, ಪಾಲಿಷ್ ಮಾಡಿರೋ ಅಕ್ಕಿನ ಊಟ ಮಾಡಬಾರ್ದು ಅಂತ. ಈ ಶುಗರ್ ಇರೋರಂತೂ ಖಂಡಿತ ಪಾಲಿಷ್ ಇರೋ ಅಕ್ಕಿನ ಊಟ ಮಾಡಬೇಡಿ. ಕೆಂಪಕ್ಕಿ ಅಂತ ನಮಗೆ ಇಲ್ಲೇ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ. ನಾವು ಭತ್ತ ತೊಗೊಂಡು ಮಾಡಿಸ್ತೀವಿ, ನಮಗೆ ಹತ್ತಿರ ಮಿಲ್ಲೆಲ್ಲ ಇರೋದ್ರಿಂದ ನಾವು ಭತ್ತನ ತೊಗೊಂಡು ಮಿಲ್ಲಲ್ಲಿ ಮಾಡಿಸ್ಕೊಂಡು ಇಟ್ಕೊತೀವಿ ಅಕ್ಕಿನ. ಪಾಲಿಷ್ ಇಲ್ದಿರೋ ಅಕ್ಕಿ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ನೀವೇನಾದರೂ ಅನ್ನದ ಜೊತೆ ಸಾರು ಹಾಕ್ಕೊಂಡು ಊಟ ಮಾಡ್ತೀನಿ ಅಂದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ? ನಮಗೆ ಎಲ್ಲಾದರೂ ಹೋಟ್ಲಿಗೆ ಹೋದಾಗ, ಬೇರೆ ಕಡೆ ಹೋದಾಗ ಬಿಳಿ ಅಕ್ಕಿ ಊಟ ಮಾಡ್ತೀವಲ್ಲ, ನನಗೆ ಅದೊಂಥರ ರುಚಿನೇ ಅನಿಸಲ್ಲ. ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಬೆಂಗಳೂರು ಆ ಕಡೆ ಇರೋರಿಗೆ ಸಿಗಲ್ಲ, ಅಥವಾ ಸಿಗಲೂಬಹುದು ಅಂತ ಅನ್ಕೊತೀನಿ. ಈಗ ಎಲ್ಲ ಕಡೆ ಎಲ್ಲದೂ ಸಿಗುತ್ತೆ, ಸಿಗಲ್ಲ ಅನ್ನೋದೇ ಯಾವುದೂ ಇಲ್ಲ. ಆದರೆ ಪಾಲಿಷ್ ಇಲ್ಲದೆ ಇರೋ ಅಕ್ಕಿನ ಊಟ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅಕ್ಕಿ ಹಾಕಿದ್ದೀನಿ. ಒಂದಕ್ಕೆ ಎರಡು ಮಾತ್ರ ನೀರು ಹಾಕಿ, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಆವಾಗಲೇ ಹಾಕಿದ್ದೆ, ರುಚಿ ನೋಡಿಬಿಟ್ಟು ಉಪ್ಪನ್ನ ಈಗ ಹಾಕ್ತಾ ಇದ್ದೀನಿ. ಕೆಲವೊಬ್ರು ಇದಕ್ಕೆ ನಿಂಬೆಹಣ್ಣನ್ನು ಕೂಡ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇದು ಒನ್ ಪಾಟ್ ರೆಸಿಪಿ ಆದ್ದರಿಂದ ಸ್ವಲ್ಪ ನೀರೆಲ್ಲ ಕುದ್ದ ನಂತರ ನಾನು ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಹೊಡೆಸ್ತೀನಿ. ಬೆಳಗ್ಗೆ ತಿಂಡಿ ಕೆಲಸ ಆಯಿತು, ಈಗ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ನೋಡಬೇಕು. ಅಡುಗೆ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ರೊಟ್ಟಿ ಮಾಡೋಣ ಅಂದ್ಕೊಂಡೆ, ನಮ್ಮನೇಲಿ ಬರೋದು ಲೇಟ್ ಆಗುತ್ತೆ ಅಂತ ಮಾಡಿಲ್ಲ, ಮಾಡಿ ಇಟ್ಕೊತೀನಿ. ಇಟ್ಕೊಂಡು ಅವ್ರು ಬಂದ ತಕ್ಷಣ ಬೇಯಿಸ್ಕೊಡೋಕೆ ಚೆನ್ನಾಗಾಗುತ್ತೆ, ಉದ್ದಿದ್ರೆ ಚೆನ್ನಾಗಾಗುತ್ತೆ. ಅದು ಹಿಟ್ಟು ಹಚ್ಚಿ ಯಾರು ಉದ್ದುತ್ತಾರೆ? ನಾನು ರೊಟ್ಟಿ ಮಿಷನಲ್ಲೇ ಹೆಚ್ಚಾಗಿ ಮಾಡ್ತೀನಿ, ಉದ್ದದ ಯಾವಾಗಾದರೂ ಏನಾದ್ರು ಸ್ವಲ್ಪ ಸ್ಪೆಷಲ್ ಆಗಿ ತಿನ್ನಬೇಕು ಅನಿಸಿದ್ರೆ ಉದ್ದೀನಿ. ಶ್ರೈ ಪಲಾವ್ ಚೆನ್ನಾಗಿತ್ತೆ ನಮಗ, ಹಾಲು ಇವತ್ತು ಸ್ವಲ್ಪ ಇತ್ತು, ಅದರಲ್ಲಿ ಸ್ವಲ್ಪ ಅಪ್ಪುಗಿಟ್ಕೊಂಡು ನಾನೊಂಚೂರ ಟೀ ಕುಡಿದೆ. ಅದಕ್ಕೇನೆ ಟೀ ಅದಕ್ಕೆ ನಾನು ದಿನ ಹಾಕಷ್ಟು ಸಕ್ಕರೆ ಹಾಕೊಂಡ್ಬಿಟ್ಟೆ. ಅದು ದಿನ ಒಂದು ಕಪ್ಪಿಗೆ ಎಷ್ಟು ಹಾಕೊಂತೀನಿ ಅಷ್ಟು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ನನಗೆ ಸಕ್ಕರೆ ಜಾಸ್ತಿ ಆದರೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಕಮ್ಮಿ ಇರಬೇಕು. ಉಪ್ಪು ಸಕ್ಕರೆ ಸ್ವಲ್ಪ ನಾನು ಕಮ್ಮಿ. ಏನ್ರಿ ಡ್ಯಾಡಿಗಾಗಿ ಕಾಯ್ತಾ ಇದ್ದೀವಿ, ಡ್ಯಾಡಿಗೆ ಅವರು ತಿಂಡಿ ತಿಂದು ಹೋದರೆ ಇದಾಗುತ್ತೆ ಅಂತ. ಅಪ್ಪುಗೂ ಅನ್ನ ಒಂದು ಸ್ವಲ್ಪ ಆಗಿ ಇತ್ತು ಅಷ್ಟೇ, ಪಲಾವ್ ಇಷ್ಟು ಉಳಿದಿದೆ, ಬೇಕಾದ್ರೆ ತಿಂತಾರೆ ನಮ್ಮ ಮನೆಯವರು. ಇದರಲ್ಲ ಇಟ್ಟಿದ್ದೀನಿ, ಬಿಸಿ ಇರುತ್ತಲ್ಲ ಅವ್ರು ಬರೋ ತನಕ ಅಂತ. ತೋಟದಲ್ಲಿ ಕೆಲಸ ನಡೀತಾ ಇದೆ, ಹಾಗಾಗಿ ಫೋನ್ ಮಾಡಿದ್ದೆ. ತುಂಬ ಅವರು ಊರಿಗೆ ಹೋದ ತಕ್ಷಣ ತುಂಬ ಮಳೆ ಬಂತು ಹೇಳಿದ್ರು, ತುಂಬ ಮಳೆ ಬಂತು ಅಂತ ಹೇಳಿದ್ರು. ಆಮೇಲೆ ಅವರು ಈರುಳ್ಳಿ ಹೆಚ್ಚಿಲ್ಲ, ಅವ್ರ ಚಟ್ನಿಗೆ ಒಂಚೂರು ಸಣ್ಣದಾಗಿ ಈರುಳ್ಳಿ ಹೆಚ್ಚಬೇಕು, ಹೆಚ್ಚಿಟ್ಕೊಂಡಿದ್ದೀನಿ. ಶ್ರೇಯು ನಾನು ಬಜ್ಜಿ ಮಾಡ್ದಲ್ಲ ಅದರಲ್ಲೇ ಒಂದು ಸ್ವಲ್ಪ ಇಡು ಅಂತ ಹೇಳಿದೆ. ಅವನು ಅದು ಟೊಮೆಟೊನು ಹಾಕಿ ರುಬ್ಬಿಬಿಟ್ಟ, ಚಾಪರಲ್ಲಿ ಚಾಪ್ ಮಾಡ್ದೆ, ಹಾಗಾಗಿ ಇಡಲಿಲ್ಲ. ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ನೋಡ್ಬೇಕೀಗ. ಸಾ ರಸಂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ರಸಂ ಪುಡಿ ಕೂಡ ಖಾಲಿಯಾಗಿದೆ, ಈಗ ರಸಂ ಪುಡಿ ಮಾಡಿಕೊಂಡೆ, ರಸಂನ ಮಾಡಬೇಕು. ಏನಮ್ಮ ನೀನು ಇರಲ್ಲ, ನೀನು ಸ್ಕೂಲಿಗೆ ಹೋಗ್ತೀಯ, ನೀನು ಸಂಜೆ ಬಂದು ಊಟ ಮಾಡ್ತೀಯಾ, ಪಲಾವ್ ತಿಂತೀಯ? ಪಲಾವ್ ಚೆನ್ನಾಗಿತ್ತ ಮಗ? ಪಲಾವ್ ವಾಂಗಿ ಬಾತ್ ಜೀವ ಅಲ್ಲ ಮಗ. ರೊಟ್ಟಿ ದೋಸೆ ದೋಸೆ ಇಷ್ಟ, ರೊಟ್ಟಿ ಇಷ್ಟ ಆಗಲ್ಲ ಅವನಿಗೆ. ಎಣ್ಗಾಯಿ ಪಲ್ಯ ಇದ್ರೆ ಮಾತ್ರ ರೊಟ್ಟಿ ಇಷ್ಟ, ಕೆಲವೊಂದು ತಿಂಡಿಗಳು ಸ್ವೀಟ್ಗಳು ಮಾತ್ರ ಅವನಿಗೆ ಇಷ್ಟ. ನಡಿ ಡ್ಯಾಡಿ ಬರೋದ್ರೊಳಗೆ ಅಡುಗೆ ಮನೆಯನ್ನಾದರೂ ಕ್ಲೀನ್ ಮಾಡ್ಕೊತೀನಿ. ನಮ್ಮನೆಯವರು ಬರೋದು ಲೇಟ್ ಆಯ್ತಲ್ಲ, ಹಾಗಾಗಿ ಶ್ರೇಯು ಸ್ಕೂಲಿಗೆ ಬಿಟ್ಟು ಬಂದು ಅಪ್ಪುಗೆ ಊಟ ಹಾಕಿದೆ. ಊಟ ಹಾಕಿದಳು, ಅವನು ಯಾವಾಗಲೂ ಆ ಕಡೆ ಹೋಗ್ತಾನೆ ನಮ್ಮನೆಯಿಂದ. ಇವತ್ತು ಜಾನುವಾರೆಲ್ಲ ನೋಡ್ದ, ಇಲ್ಲೇ ಬಂದು ನಿಂತ್ಕೊಂಡಿದ್ದಾನೆ. ನಾನು ಎಲ್ಲಿ ರೋಡಿಗೆ ಹೋಗ್ತಾನೆ ಅಂತ ಅವನನ್ನ ಕಾಯ್ತಾ ಇದ್ದೆ.
ನಮ್ಮನೆಯವ್ರು ಬರಲಿ ಅಂತ ಹೇಳಿ. ಆಮೇಲೆ ನಮ್ಮನೆಯವರು ಬಂದರು, ಅವ್ರು ಬಂದು ಕರಿತಾ ಇದ್ದಾರೆ, ಅವ್ರು ಬಂದ್ರೂ ಬರ್ತಾ ಇಲ್ಲ ಅವನು, ಓಡೋದ ನೋಡಿದ್ರೆ ಹೋಗಿ ಕಾಲಿಗೆ ಗಾಯ ಮಾಡ್ಕೊಂಡು ಬಂದಿದ್ದಾನೆ. ನನಗೆ ಹೊಟ್ಟೆಲೆಲ್ಲ ಒಂಥರ ಸಂಕಟ ಸಂಕಟ ಆಗೋಕ್ಕೆ ಶುರುವಾಗ್ಬಿಡ್ತು ಅವನು ನೋಡಿ. ಆಮೇಲೆ ನಮ್ಮನೆಯವರು ಅವನಿಗೆ ಕ್ಲೀನಾಗಿ ಕಾಲೆಲ್ಲ ತೊಳೆದು ಅರಿಶಿನ ಹಾಕಿ ಒಂದು ಬಟ್ಟೆನ ಸುತ್ತಿದ್ರು. ನಾವಾದರೆ ಹೇಳ್ತೀವಿ ಪಾಪ ಅವನಿಗೆ ಗೊತ್ತಾಗಲ್ಲಲ್ಲ, ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ, ಬರೀ ನೆಕ್ಕದೊಂದೇ ಮಾಡ್ತಾ ಇದ್ದ. ಗಾಯ ಆದರೆ ಹಾಗೆ ಮಾಡೋದು. ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ, ಈ ಥರ ನಾಯಿಗೇನಾದರೂ ಗಾಯ ಆಯಿತು ಅಂದರೆ ಸ್ವಲ್ಪ ಬೂದಿ ಇರುತ್ತಲ್ಲ, ಆ ಬೂದಿನ ಅದಕ್ಕೆ ಹಾಕಿ ಕಟ್ತಾರೆ. ನಾನು ನಮ್ಮನೆಯವ್ರಿಗೆ ಹಾಗೆ ಅಂದೆ, ಬೈದರು ಅವ್ರು ನನಗೆ, ಹೋಗಿ ಅರ್ಶನ ತೊಗೊಬಾ ಅಂದರು. ಆಮೇಲೆ ಅರ್ಶನ ತೊಗೊಬಂದು ಕೊಟ್ಟೆ. ಒಂದು ಬಟ್ಟೆನ ಸುತ್ತಾ ಇದ್ದಾರೆ. ನಾವಾದರೆ ಬ್ಯಾಂಡೇಡ್ ಆ ಥರ ಏನಾದ್ರು ಹಾಕ್ಬೋದು, ಏನಾದ್ರು ಮಾಡಬೇಕಲ್ಲ ಅವನಿಗೆ ಫಸ್ಟ್ ಏಡ್ ಅಂತ ಮಾಡ್ತಾ ಇದ್ದಾರೆ. ಸ್ವಲ್ಪ ಡೆಟಾಲ್ ಹಾಕಿ ನೀರಲ್ಲಿ ತೊಳೆದ್ರು, ತೊಳೆದ್ಮೇಲೆ ರಕ್ತ ಬರೋದು ಸ್ವಲ್ಪ ಕಮ್ಮಿ ಆಯಿತು. ಅವನೇನಂದರೆ ಬರೀ ಅದನ್ನು ನೆಕ್ಕದು, ನೆಕ್ತಾನೇ ಇದ್ದ. ಅವನಿಗೆ ಎಷ್ಟು ಜೋರು ಮಾಡಿದರೂ ಕೇಳ್ತಿರ್ಲಿಲ್ಲ, ನೆಕ್ತಾನೇ ಇದ್ದ. ಆಮೇಲೆ ಬಟ್ಟೆ ಕಟ್ಟಿದ್ವಿ, ಬಟ್ಟೆ ಕೂಡ ಆಮೇಲೆ ಬಿಚ್ಕೊಂಡ ಅವನು. ನಾನು ನೋಡೋಕ್ಕಾಗಲೇ ಇಲ್ಲ, ನನಗೆ ಒಳಗೆ ಬಂದೆ. ನಾನು ಬಂದು ರೊಟ್ಟಿ ಮಾಡ್ತಾ ಇದ್ದೀನಿ, ಅವರು ಕೈಕಾಲು ಮುಖ ತೊಳಿತಾ ಇದ್ದಾರೆ ತಿಂಡಿಗೆ ಬರೋದಕ್ಕೆ ಅಂತ. ಪ್ರಾಣಿಗಳಿಗಾದರೆ ಬೇಜಾರಾಗುತ್ತಲ್ಲ. ನನಗೆ ಹೊಟ್ಟೆಲೆಲ್ಲ ಸಂಕಟಾಗಿ ಒಂಥರ ತಲೆಯೆಲ್ಲ ತಿರುಗೋದಕ್ಕೆ ಶುರುವಾಗ್ಬಿಡ್ತು. ನನಗೆ ಆ ಬ್ಲಡ್ಡೆಲ್ಲ ನೋಡಿದ್ರೆ ನಂಗೆ ಆಗೋದೇ ಇಲ್ಲ. ಸುಮಾರು ಹೋಯಿತು ಬ್ಲಡ್ಡೆಲ್ಲ, ಎಷ್ಟು ಗಾಯ ಆಗಿದೆ ಅಂತ ನಾನು ನೋಡೋಕ್ಕೂ ಹೋಗಿಲ್ಲ. ನಮ್ಮನೆ ಸುಮಾರು ಗಾಯ ಆಗಿದೆ ಅಂತ ಹೇಳ್ತಾ ಇದ್ದರು. ಅಪ್ಪು ಖಾಲಿ ಸಮಾ ಗಾಯ ಮಾಡ್ಕೊಂಡಿದ್ದಾನೆ, ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕೇನ, ನೋಡೋಣ ಮಧ್ಯಾಹ್ನದ ತನಕ ಆಮೇಲೆ ನೋಡೋಣ ಅಂದೆ. ಸ್ವಲ್ಪ ಅಲ್ಲಿ ಮೊನ್ನೆ ಗೃಹಪ್ರವೇಶ ಆಗಿತ್ತು, ಅವ್ರ ಮನೇಲಿ ಅಡುಗೆ ಮಾಡಿದ್ರು, ಅಲ್ಲಿ ಚಿಕ್ಕೆ ಹಾಕಿದ್ರು, ಎಷ್ಟು ಕರೆದ್ರೂ ಬರಲ್ಲ. ಅಲ್ಲಿ ಅವರು ನಾನ್ ವೆಜ್ ಮಾಡಿದ್ರಲ್ಲ, ಅಲ್ಲಿ ಹೋಗ್ತಾನೆ ಬಿಟ್ಟಾಗೆಲ್ಲ, ಎಷ್ಟು ಕರೆದು ಕರೆದು ಇಟ್ಟೆ ಬರಲಿಲ್ಲ. ನಮ್ಮನೆಯವ್ರು ಬಂದು ಜೋರು ಮಾಡೋಕ್ಕೂ ಓಡ್ ಬಂದ. ಒಂದು 5 ನಿಮಿಷ ಬಿಟ್ಕೊಂಡಿದ್ದೀನಿ ಅಷ್ಟೇನೆ, ಆ ದನ ಬಂತು ಅಂತ ಅದನ್ನು ಬೆನ್ನತ್ಕೊಂಡು ಬಂದು ಎಮ್ಮೆ ನೋಡಿದ್ರೆ ಕಾಲು ಗಾಯ ಮಾಡ್ಕೊಂಡು ಬಂದಿದ್ದೆ. ನಾನು ರಸಮ್ ಗುರಿಯನ್ನ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ, ಇವ್ರು ಬರೋಷ್ಟೊತ್ತಿಗೆ ಅನ್ನ ಹಾಕಿ ಬಿಡೋಣ ಅಂತ ಬಿಟ್ಟೆ. ಒಂದು 5 ನಿಮಿಷಕ್ಕೆ ಒಂದು ಕತೆ ಮಾಡ್ಕೊಂಡು ಬಂದ ನಮ್ಮ ಅಪ್ಪು. ಮಾಡ್ತೀರಾ ರೊಟ್ಟಿನ? ಹಾಕಿದ್ದೀನಿ. ನನಗೆ ಒಂಥರ ಹೋಟೆಲೆಲ್ಲ ಸಂಕಟ ಸಂಕಟ ಆದಂಗೆ ಆಗ್ತಾಯಿತ್ತು. ಅವನು ಆ ರಕ್ತ ನೋಡಿದ್ರೆ ನಂಗೆ ಆಗಲ್ಲ. ನಾನು ಹೋಗಲಿಲ್ಲ ಅದಕ್ಕೆ ಹತ್ರ, ಇವ್ರು ಕರೆದ್ರು ನಾನು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ಆಮೇಲೆ ಅವನ ಹತ್ರನೂ ಹೋಗಲಿಲ್ಲ ನಾನು. ಫೋನ್ ಮಲಗಿದಾನ? ಹಾಕೊಂದು 2 ನಿಮಿಷ ಬಿಡಿ, ಆಗುತ್ತೆ. ಅವರಿಗೆ ಅಪ್ಪನ ಇದು ನೋಡಿ ಬೇಜಾರಾಯ್ತಂತೆ. ಅವರು ಹೆಚ್ಚಿಗೆ ತಿಂಡಿ ತಿನ್ನಲಿಲ್ಲ, ಹಾಗೆ ಸ್ವಲ್ಪ ಒಂದು 2 ರೊಟ್ಟಿ ತಿಂದರು ಹಾಗೆ ಹೋದರು. ಅಂತ ಏನು ಗಾಯ ಆಗಿಲ್ಲ ಅಂತ ಹೇಳಿದ್ರು. ನಾನೆಲ್ಲ ತುಂಬ ದೊಡ್ಡ ಗಾಯ ಆಗಿದೆ ಅಂತ ಅಂದ್ಕೊಂಡಿದ್ದೆ, ತುಂಬ ಬ್ಲಡ್ ಹೋಯ್ತಾದ್ರೆ ಸ್ವಲ್ಪ ಗಾಯ ಆಗಿದೆ ಅಂತ ಹೇಳಿದ್ರು. ನೋಡೋಣ ಡಾಕ್ಟರ್ ಹತ್ರ ಹೋಗಿ ಹೋಗ್ತೀನಿ ಅಂತ ಹೇಳಿದ್ರು. ಪ್ರಾಣಿಗಳಿಗೆ ಏನಾದರೂ ಆದರೆ ನಮಗೆ ಒಂಥರ ಹಿಂಸೆ ಅನ್ನೋಕ್ಕೆ ಶುರುವಾಗ್ಬಿಡುತ್ತೆ. ಈಗ ರಸಮ್ಗೆ ಹುರಿಯೋಣ. ನಾನು ಒಂದು ಸ್ವಲ್ಪ ಒಂದು 10 ಒಣಮೆಣಸು ತೊಗೊಂಡಿದ್ದೀನಿ, 1/4 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಮೆಂತೆ, ಸ್ವಲ್ಪ ಕರಿಬೇವು, 1 ಕಪ್ಪಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಜೀರಿಗೆ, ಕೊತ್ತಂಬರಿ ಪ್ರಮಾಣ ಜಾಸ್ತಿ ಇರಬೇಕು, ಸ್ವಲ್ಪ ಇಂಗನ್ನ ತೊಗೊಂಡಿದ್ದೀನಿ. ಈ ಥರ ನೀವು ರಸಮ್ ಪುಡಿನ ಮನೇಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ತುಂಬ ಮಾಡ್ಕೋಬೇಡಿ, ಇಷ್ಟಿಷ್ಟನ್ನೇ ಮಾಡ್ಕೊಳ್ಳಿ, ಆವಾಗ ನಿಮಗೆ ಆ ಘಮ ಇರುತ್ತೆ ತುಂಬ ದಿನದ ತನಕ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೀವು ರಸಮ್ ಮಾಡಬೇಕಿದ್ರೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು, ಅದೇ ಒಳ್ಳೆ ಒಂಥರ ಘಮ ಕೊಡೋದು. ನೀವು ಅಡುಗೆ ಭಟ್ಟೆಲ್ಲ ನೋಡಿರ್ಬೋದು, ಅವ್ರು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಿರ್ತಾರೆ. 1 ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ, ಅದು ಘಾಟು ಬರಬಾರ್ದು ಅಂತ ಒಣ ಮೆಣಸು. ಅದು ಒಂದು ಅರ್ಧಂಬರ್ಧ ಹುರಿದಾದ ನಂತರ ನಾನು ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ ಎಲ್ಲದನ್ನು ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ. ನಾನು ಆವಾಗಲೇ ಮೆಣಸಿನಕಾಳು ಹಾಕೋದನ್ನು ಮರೆತಿದ್ದೆ, ಈಗ ಒಂದು 10 ಮೆಣಸಿನಕಾಳನ್ನು ಹಾಕ್ತಾ ಇದ್ದೀನಿ. ಕರಿಬೇವನು ಕೂಡ ಅದರೊಳಗೆ ಹಾಕಿ ಸಣ್ಣ ಉರಿಲಿ ಹುರಿಬೇಕು, ಉರಿ ದೊಡ್ಡಕ್ಕೆ ಇಟ್ಕೊಬಾರದು, ಸಣ್ಣ ಉರಿಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಮಸಾಲೆಗಳನ್ನ ನಾವೇ ಮನೇಲೇ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಮತ್ತು ದುಡ್ಡು ಕೂಡ ಉಳಿಸ್ಬೋದು. ನಾನು ಯಾವಾಗಲೂ ಅಷ್ಟೇ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ ಆ ಥರದ್ದೆಲ್ಲ ಮಾಡಲ್ಲ ನಾನು. ಈ ರಸಮ್ ಪುಡಿ, ಸಾಂಬಾರು ಪುಡಿ ಅದ್ಯಾವುದನ್ನು ಕೊಳ್ಳಲ್ಲ ನಾನು, ಮನೇಲೇ ಹೆಚ್ಚಾಗಿ ಮಾಡ್ತೀನಿ. ಸ್ವಲ್ಪ ಪ್ರಮಾಣದ ದುಡ್ಡು ಉಳಿಯುತ್ತೆ ಅಂತ ಅನ್ಕೋಬಹುದು. ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ. ಮತ್ತು ಅವ್ರು ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಕೆಲವೊಂದು ರಸಮ್ ಚೆನ್ನಾಗಿರುತ್ತೆ ಪೌಡ್ರು, ಒಂದೊಂದು ಚೆನ್ನಾಗಿ ಇಷ್ಟ ಆಗಲ್ಲ.
ಹಾಗಾಗಿ ನಾವು ಮನೇಲೇ ಮಾಡಿಕೊಂಡ್ರೆ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ದಿನದಿಂದ ಈ ರಸಂ ಪುಡಿನ ಮಾಡ್ತಾ ಇದ್ದೀನಿ, ನಾನು ಯಾವಾಗೂ ರಸಂ ಪುಡಿಯೆಲ್ಲ ತೊಗೊಂಬರಲ್ಲ, ಮತ್ತು ತುಂಬ ಪ್ರಮಾಣದಲ್ಲೂ ಕೂಡ ಮಾಡಲ್ಲ. ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಅಂತ ಅಂದ್ಕೊಂಡ್ರೆ ಇದರದ್ದು ಡಬ್ಬಲ್ ಪ್ರಮಾಣ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡ್ಬೋದು ಸ್ವಲ್ಪ ಕೆಂಪಾಗಿದೆ, ಈಗ ಇದನ್ನು ನಾನು ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗಬೇಕು ಪೂರ್ತಿ. ಒಣಮೆಣಸನ್ನ ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ, ಯಾಕಂದರೆ ನುರಿಯಲ್ಲ ಅಂತ. ಅರಿಶಿನನ ಅದಕ್ಕೆ ಹಾಕಬೇಡಿ ಹುರಿಬೇಕಿದ್ರೆ. ಈಗ ಇದಕ್ಕೆ ಅರಿಶಿನನ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಬೇಕು. ನಾನು ಇದನ್ನ ಈಗ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನಿಮಗೆ ಇನ್ನೂ ನುಣ್ಣಗೆ ಬೇಕಂದರೂ ಕೂಡ ಮಾಡ್ಕೊಬೋದು. ನಾನು ಇದನ್ನು ಒಂದು ಬಾಟ್ಲಿಗೆ ಹಾಕಿ ಅದನ್ನು ಇಟ್ಕೊತೀನಿ. ನೀವು ಏನಾದರೂ ಆಗಲಿ ಏರ್ ಟೈಟ್ ಇರೋವಂಥದ್ದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಂದು ಒಂದು ಸಜೆಷನ್ ಏನಂದರೆ ತುಂಬ ಮಾಡ್ಕೊಬೇಡಿ. ಇದಿಷ್ಟು ನೀವು ಒಂದು 7-8 ಸಾರಿ ಆರಾಮಾಗಿ ಮಾಡ್ಕೊಬೋದು, ಅಷ್ಟು ಇರುತ್ತೆ. ತುಂಬ ದಿನ ಆದಮೇಲೆ ಏನಾಗುತ್ತೆ ಅಂದರೆ ಅದ್ರ ಫ್ಲೇವರು ಕಳ್ಕೊಳ್ಳುತ್ತೆ, ಕಲರ್ ಕೂಡ ಕಳ್ಕೊಳ್ಳುತ್ತೆ. ನಾನು ಒಣಮೆಣಸು ಅಷ್ಟೇ ಎಷ್ಟು ಚೆನ್ನಾಗಿ ಒಣಸಿಟ್ಕೊಂಡಿದ್ದೀನಿ, ಆದರೆ ಆ ಕಲ್ಲರೇ ಹೋಗಿದೆ ನೋಡಿ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾಂಬಾರು ಕುದಿಬೇಕಿದ್ರೆ ಒಂಚೂರು ಅಚ್ಚಕಾರದ ಪುಡಿನ ಹಾಕಿಬಿಡ್ತೀನಿ. ಒಂದು 2 ಚಮಚ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ಈಗ ಮಜ್ಜಿಗೆ ಕಡ್ಕೊಂಡೆ, ಯಾಕಂದರೆ ಇದೆಲ್ಲ ಮಾಡಿಕೊಂಡು ನೆಲ ಒರೆಸ್ಕೊಂಡ್ಬಿಟ್ರೆ ನಂಗೆ ಈಸಿ ಆಗುತ್ತೆ ಅಂತ. ತುಂಬ ಜನ ಕೇಳ್ತಾಯಿದ್ರು ಬೆಣ್ಣೆನ ನೀವು ಫ್ರಿಜ್ಜಲ್ಲಿ ಹೇಗಿಟ್ಟು ತುಪ್ಪ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ನಾನು ಬೆಣ್ಣೆನ ಏನು ಮಾಡ್ತೀನಿ ಅಂದರೆ ಈ ಥರ ಕಡದ ತಕ್ಷಣ ಒಂದು 7-8 ಸಲ ಚೆನ್ನಾಗಿ ಅದನ್ನು ನೀರಲ್ಲಿ ತೊಳಿತೀನಿ. ಅದು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ದಿನ ತನಕ ಬೆಣ್ಣೆ ಚೆನ್ನಾಗಿರುತ್ತೆ. ಯಾಕಂದರೆ ಇಷ್ಟಿಷ್ಟೇ ಬೆಣ್ಣೆ ಕಾಸೋದಕ್ಕೂ ಬರೋದಿಲ್ಲ ಅದು. ಹಾಗಾಗಿ 15 ದಿನ ತಿಂಗಳು ಆದ ನಂತರ ನಾನು ಕಾಯಿಸ್ತೀನಿ, ಅಥವಾ ಅಡುಗೆಗಳಿಗೂ ಕೂಡ ಉಪಯೋಗಿಸ್ಬಿಡ್ತೀನಿ. ನಾನು ತೊಳೆಯೋದು ಅಷ್ಟೇ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಮಜ್ಜಿಗೆ ಅಂಶ ಪೂರ್ತಿ ಹೋಗಬೇಕು. ನಾವೇನಂತೀವಿ ಅಂದರೆ ಗುನುಗು ಅಂತ ಹೇಳ್ತೀವಿ. ತುಂಬ ದಿನ ಇಟ್ಟಾಗ ಒಂಥರ ಆ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ತುಪ್ಪನೂ ಅಷ್ಟೇ, ಕಾಯಿಸಿದಾಗ ತುಂಬ ವಾಸನೆ ಬರುತ್ತೆ. ಈ ಥರ ಚೆನ್ನಾಗಿ ಬೆಣ್ಣೆನ ಉಪ್ಪು ನೀರಲ್ಲಿ ತೊಳೆದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿಟ್ಟರೆ ಚೆನ್ನಾಗಿರುತ್ತೆ. ನಮ್ಮಮ್ಮ ಎಲ್ಲ ಏನು ಮಾಡ್ತಾರೆ ಅಂದರೆ ದಿನ ಕಡ್ದಿರೋ ಮಜ್ಜಿಗೆ ಇರುತ್ತಲ್ಲ ಅದನ್ನು ಬದಲಾವಣೆ ಮಾಡಿ ಮಾಡಿ ಇಡ್ತಾರೆ. ಅವರು ಫ್ರಿಜ್ಜಲ್ಲಿ ಕೂಡ ಇಡಲ್ಲ. ಹಾಗೆಯೇ ಇವತ್ತು ಕಡ್ದಿರೋ ಮಜ್ಜಿಗೆನ ಹಾಕಿ ನಿನ್ನೆ ಮಜ್ಜಿಗೆನ ತೆಗೆದು ಈ ಥರ ಸ್ಟೋರ್ ಮಾಡ್ತಾರೆ. ನೀವು ಅಷ್ಟೇ ಹೀಗೆ ಸ್ಟೋರ್ ಮಾಡ್ಕೊಳ್ಳಿ. ಈಗ ರಸಮ್ಮಿಗೆ ನಾನು ಬೇಳೆನ ನೆನೆಸ್ತಾ ಇದ್ದೀನಿ. ಒಂದು ಸಣ್ಣ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 5-6 ಸಲ ತೊಳೆದ್ಬಿಟ್ಟು ಒಂದು 1/2 ಗಂಟೆ ನೆನೆಸಿಡ್ತೀನಿ. ರಸಮ್ಗೆ ಏನಂದರೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಡಾಕ್ಟ್ರು ಬಂದಿದ್ದರು, ಅಪ್ಪಗೆ ಒಂದು ಇಂಜೆಕ್ಷನ್ ಕೂಡ ಕೊಟ್ಟು ಹೋದರು. ನೋಡ್ಬೋದು ಖಾಲಿ ಕಟ್ಟಿರೋ ಬಟ್ಟೆನ ತಕ್ಕೊಂಡು ಆರಾಮಾಗಿ ಮಲಗಿದ್ದಾನೆ. ನಾನು ಒಳಗಡೆ ಅಡುಗೆ ಮಾಡ್ತಾಯಿದ್ದೆ, ಒಂದು 2-3 ಸಲ ಕುಯ್ 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 ಅಂದ, ಆಮೇಲೆ ಮಲಗ್ದ. ಡಾಕ್ಟ್ರು ಏನೂ ಆಗಿಲ್ಲ, ಅದೇನೋ ಒಂದು ಸಣ್ಣದೇನೋ ಚುಚ್ಚಿದೆ ಅಂತ ಅಂದರು, ಮಳೆ ಇರ್ಬೋದು ಅಂತಲೂ ಅಂದರು. ಆಮೇಲೆ ಇಂಜೆಕ್ಷನ್ ಕೊಟ್ಟು ಹೋದರು ಡಾಕ್ಟ್ರು ಕೂಡ. ರಸಮ್ಗೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ತಿಳಿ ಇದ್ದರೆ ಚೆನ್ನಾಗಿರುತ್ತಲ್ಲ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ನೀವು ಬೇಯೋದಕ್ಕೆ ಕೂಡ ಹಾಕ್ಬೋದು, ನಾನು ಬೇಯೋದಕ್ಕೆ ಹಾಕಲ್ಲ, ಈ ಥರನೇ ಹೆಚ್ಚಿ ಹಾಕ್ತೀನಿ. ಈಗ 1.5 ಚಮಚದಷ್ಟು ರಸಂ ಪುಡಿನ ಹಾಕಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೀನಿ. ಚೆನ್ನಾಗಿ ಕೈಯಾಡಿದ್ದೀನಿ. ನೋಡ್ಬೋದು ಕಲರ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ನಾನೊಂದು 1/2 ಚಮಚದಷ್ಟು ನಮ್ಮನೆ ಅಚ್ಚಕಾರದ ಪುಡಿ ಕೂಡ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪನ್ನ ಕೂಡ ಹಾಕಿದ್ದೀನಿ. ಟೊಮೆಟೊನ ಹೀಗೆ ಹಾಕೋದ್ರಿಂದ ಏನಂದರೆ ನಿಮಗೆ ಬಾಯಿಗೆ ಆವಾಗವಾಗ ಟೊಮೆಟೊ ಸಿಗುತ್ತೆ. ನೀವು ಬೇಯಿಸಿಬಿಟ್ರೆ ಏನಾಗುತ್ತೆ ಅಂದರೆ ಸಿಗೋದೇ ಇಲ್ಲ. ಅದೊಂಥರ ನೀವು ಮದುವೆ ಮನೆಗಳಲ್ಲಿ ನೋಡ್ಬೋದು, ಆ ಬಾಯಿಗೆ ಸಿಗ್ತಾ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಈ ಕಡೆ ಅನ್ನ ಕೂಡ ಆಯಿತು, ರಸಂ ಕುದಿತಾ ಇದೆ. ಈಗ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಸಾಸಿವೆ, ಕರಿಬೇವು, ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನ ಹಾಕಿ ಚೆನ್ನಾಗಿರುತ್ತೆ. ಈಗ ನಾನು ಒಗ್ಗರಣೆನ ಹಾಕಿದ್ದೀನಿ. ಕುದ್ದ ನಂತರ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋ ರಸಂ ರೆಡಿಯಾಗಿದೆ. ನೀವು ಅಷ್ಟೇ ಈ ವಿಡಿಯೋ ನೋಡಿದ್ರೂ ಒಂದು ಸಲ ರಸಂ ಪುಡಿನ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾವು ಮಾಡಿ ಊಟ ಮಾಡ್ತೀವಲ್ಲ, ಅದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅಂಗಡಿಯಿಂದ ನೀವು ಎಷ್ಟೇ ತಂದರೂ ಅಷ್ಟೇ ಅದು ಮನೇಲೇ ಮಾಡಿಕೊಂಡ್ರೆ ಅದೊಂಥರ ರುಚಿ ಚೆನ್ನಾಗಿರುತ್ತೆ. ಮತ್ತು ರಸಂ ಎಲ್ಲ ಆದಾಗ ಏನಂದರೆ ಬಾಳೆ ಎಲೆನೇ ಊಟ ಮಾಡಬೇಕು. ನಮ್ಮನೆಯವರು ಸ್ಪೆಷಲ್ ಆಗಿರೋ ಪಕೋಡ ಕೂಡ ತಂದಿದ್ದರು, ನಾನು ಇವತ್ತೇನು ಮಾಡಿಲ್ಲ ಅಂತ. ನಂಗೆ ಅಪ್ಪಗೊಂಥರ ಆಯ್ತಲ್ಲ, ನಂಗೆ ಬೇಜಾರಾಗ್ಬಿಡ್ತು. ನಾನು ಅಷ್ಟು ಅಡುಗೆ ಬಗ್ಗೆ ಗಮನ ಕೊಡಲೇ ಇಲ್ಲ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರಸಂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.